राज्य विधानसभा चुनावणेय प्रचारक्के इन्नेनु तेरे बीळुवंत समय बर्ता इदे। ई ओंदु संदर्भदल्ली चामराज क्षेत्रद कांग्रेस अभ्यर्थियागिरुवंत हरीश गौड अवरु कूड बिरुसिन प्रचारदल्ली निरतरागिद्दारे। ई कुरितु हरीश गौड अवरु एनु हेळ्तारे कणन, सरीग प्रचार इन्नेनु अंत्यगोळ्ळुव समय समीपिस्ता इदे, याव रीति साग्ता इदे निम्म ओंदु प्रचार कार्य अंत? ईग ओंदु स्वल्प बिरुसागि एल्ल कडेनु ओडाड्ता इद्दीवि। नाळे ओंदे दिवस इरोद्रिंद नाळे नम्म नायकरादंत सन्मान्य सिद्दरामय्य साहेबरु हेब्बाळिन बसवनगुडि प्रदेश बहिरंग सभी बरता कॉर्नर मीटिंगे अदादले मंडी मौल सुनी चौक बरता हेब्बाळिगे मध्यान मूर् गंटे बंद सेर कार्यक्रम अली मीटिंग मुगसी अली नेक्स्ट मंडी मौल होता बहिरंग सभी हमकी ना अद्रावतु ना स्वल्प बेग बेगे एल कड़े भाग बंद बरलैंतु ने रे मा बेरे बंद ने संजे यहा प्रदेश ना होंगे ಇವತ್ತು ಅದಕ್ಕೆ ಇದನ್ನ ಬಹಿರಂಗವಾಗಿ ಇದನ್ನ ಮುಕ್ಸದ ಅಂತ ಅಂತ ಮಾಡ್ತಾ ಇದೀವಿ ಸರ್. ಕಳೆದ ಬಾರಿ ಒಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರಿ, ಇವಾಗ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರಿ, ಯಾವ ರೀತಿ ಇದೆ ಜನರಲ್ ರೆಸ್ಪಾನ್ಸ್ ಅಂತ? ತುಂಬಾ ಚೆನ್ನಾಗಿದೆ ಎಲ್ಲ ಕಡೆನೂ ಎಲ್ಲದರನುವೇ. ನೀನು ಕಳೆದ ಬಾರಿ ನಿಮಗೆ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾಗಲೂ ನಾವೆಲ್ಲ ಮಾಡಿದ್ವಿ, ಈ ಬಾರಿ ನಿಮಗೆ ಕಾಂಗ್ರೆಸ್ ಪಕ್ಷ ನಿಂತಿದ್ಯಾ? ನಾವು ನಮ್ಮ ಜೊತೆಲಿ ಎಲ್ಲರೂ ಮಾಡ್ತಾ ಇದ್ದಾರಪ್ಪ, ನಿಮಗೆ ನೀನು ಒಳ್ಳೆದಾಗಬೇಕು, ಈ ಬಾರಿ ನಿನ್ನನ್ನ ಗೆಲ್ಸೇ ಗೆಲ್ಲಿಸ್ತೀವಿ ನಾವು ಅಂತನ್ನ ಧ್ವನಿನ ಜೋರಾಗಿ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಸರ್, ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ನೀವು ಮತಯಾಚನೆಯನ್ನು ತೊಡಗಿದಿರಿ ಅಂತ? ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು ಏನೇನಾಗಿದೆ, ಏನೇನು ತೊಂದರೆ ಆಗಿದೆ, ಮತ್ತೆ ಈಗಾಗ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಏನು ಕೆಲಸಗಳು ಆಗಬೇಕಾಗಿತ್ತು ಅದು ಆಗದೇ ಇರೋದು, ಮತ್ತೆ ಏನು ಭ್ರಷ್ಟಮುಕ್ತ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು, ಮತ್ತೆ ಗುಡಿಸಲು ರಹಿತ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು ಅಂತ ಅನ್ನೋದನ್ನು ಜನಗಳೇ ಮಾತಾಡ್ತಾ ಇದ್ದಾರೆ. ಅದೆಲ್ಲವನ್ನೂ ಇವತ್ತು ನನಗೆ ವರದಾನವಾಗಿದೆ. ನನಗೆ ಇವರೆಲ್ಲರನ್ನು ಆಶೀರ್ವಾದ ಕೊಟ್ಟರೆ ಆ ಕೆಲಸದಲ್ಲಿ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ನಿನ್ನೆ ಈಗ ಪ್ರೀತಾ ನಂದೀಶ್ ಪ್ರೀತಮ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ರು, ಅದೇನ್ ಪ್ಲಸ್ ಆಗುತ್ತಾ ಅಂತ? 100ಕ್ಕೆ 100 ನಮಗೆ ಪ್ಲಸ್ ಆಗುತ್ತೆ. ನೋಡಿ, ನಂದೀಶ್ ಪ್ರೀತಮ್ ಅವರ ತಂದೆ 4 ಬಾರಿ MLA ಆಗಿದ್ದಂತವರು, ಸಜ್ಜನ ರಾಜಕಾರಣಿ ಆಗಿದ್ದಂತವರು ಶಂಕರಲಿಂಗೇಗೌಡರು. ಅವರನ್ನ 4 ಬಾರಿನೂ ಯಾರನ್ನು ಸೋಲ್ಸಕ್ಕೆ ಆಗಿರಲಿಲ್ಲ. ಅವರನ್ನ ಅವರು ಆ ತರ ಅಜಾತಶತ್ರು ಮತ್ತೆ ನಾನ್ ಕಾಂಟ್ರೋವರ್ಷಿಯಲ್ ಮ್ಯಾನ್ ಅಂತ ಅವರು ಬಿರುದಾಂಕಿತ ಪಡೆದಿದ್ದರು ಶಂಕರಲಿಂಗೇಗೌಡರು. ಅವ್ರಿಗೆಲ್ಲರ ಬಗ್ಗೆ ಒಂದು ಪ್ರೀತಿ, ಒಂದು ಒಲವು, ಒಂದು ವಿಶ್ವಾಸ ಇತ್ತು. ಅಂತವರು 40 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿ ಇವತ್ತು ಏಕಾಯಕಿ ಆ ಪಕ್ಷವನ್ನ ಬಿಟ್ಟು ಬರ್ತಾರೆ ಅಂತಂದ್ರೆ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಾಗುತ್ತೆ, ಮತ್ತೆ ಕ್ಷೇತ್ರದಾದ್ಯಂತ ಅವರನ್ನ ಯಾವ ರೀತಿ ನಡೆಸ್ಕೊಂಡವರೆ, ಮತ್ತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಾವಿರಾರು ಜನ ನಮ್ಮ ಪಾರ್ಟಿಗೆ ಸೇರಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಆ ಭಾರತೀಯ ಜನತಾ ಪಕ್ಷದ ಏನು ನಾಯಕರುಗಳು ಆ ನಡೆಯುಗಳ ಬಗ್ಗೆ ಬೇಸತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಅವರೆಲ್ಲರನ್ನೂ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಸಕ್ರಿಯವಾಗಿ ಅವರು ನಮ್ಮ ಜೊತೆಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಕಾಂಗ್ರೆಸ್ ಪಕ್ಷನ ಗೆಲ್ಸೋ ನಿಟ್ಟಿನಲ್ಲಿ ಎಲ್ಲಾ ತರದ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಹರೀಶ್ ಗೌಡ ಅವರ ಮಾತು. ಕ್ಯಾಮೆರಾ ಪರ್ಸನ್ ಕಿರಣ್ ಜೊತೆ ರಂಗಸ್ವಾಮಿ, ನ್ಯೂಸ್ ಒನ್ ಕನ್ನಡ, ಮೈಸೂರು.